ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಗಗನ ಬಿಸಿಗವಸಾಗಿ ಕೆರೆಗಳಾವಿಗೆಯಾಗಿ ಜಗದುಸಿರೆ ಹೊಗೆಯಾಗಿ ಧಗಧಗಿಸುವಂದು ಒಗೆದೆತ್ತಣಿನೋ ರಾತ್ರಿಯಲ್ಲಿ ಧರೆಗೆ ತಂಪನೆರೆವ ಮುಗಿಲವೊಲು ದೈವ ಕೃಪೆ ಮಂಕುತಿಮ್ಮ. ನೀರು ಆವಿಯಾಗಿ ಮೇಲೆ ಹೋಗಿ ಮೋಡವಾಗಿ ತಿರುಗಿ ಮಳೆಯಾಗಿ ಬರುವ ಒಂದು ಸಾಧಾರಣವಾದ ಪ್ರಕ್ರಿಯೆಯನ್ನು ಡಿ ವಿ ಜಿಯವರು ಎಷ್ಟು ಸುಂದರವಾಗಿ ಮಾಡಿ ಅದರಲ್ಲೊಂದು ಹೊಸ ಹೊಳಹನ್ನಿಟ್ಟು ಪ್ರಸ್ತುತಪಡಿಸಿದ್ದಾರೆ ನೋಡಿ. ಗಗನ ಬಿಸಿ ಗವಸಾಗಿ ಗವಸುಂದ್ರ ಕ ಮುಸುಕು ಅನ್ನೋ ಇದರಲ್ಲಿ ಆ ಬಿಸಿಯ ಮೇಲೆ ಹಾಕಿರೋ ಮುಸುಕಿನ ಹಾಗೆ ಆಕಾಶ ಬಿಸಿಯಾಗಿ ಕೆರೆಗಳ ಆವಿಗೆಯಾಗಿ, ಆವಿಗೆ ಅಂದರೆ ಒಲೆ, ಕೆರೆಯೆಲ್ಲ ಬಿಸಿಯಾಗಿ ಒಲೆ ಹಾಗೆ ಕುದಿತಾ ಇರುವಾಗ ಜಗದುಸಿರೆ ಹೊಗೆಯಾಗಿ ಧಗಧಗಿಸುತ್ತಿರಲು, ನಾವಾಡೋ ಉಸಿರು, ನಾವು ಬಿಡೋ ಉಸಿರೇ ನಮಗೆ ಸೆಖೆ ಆಗ್ತಾ ಇರುತ್ತೆ, ಬಿಸಿಲಾಗ್ತಾ ಇರುತ್ತೆ. ಆ ಥರ ಇರೋವಂಥ ಒಂದು ಬೇಸಿಗೆಯ ದಿನದಲ್ಲಿ ಒಗೆದೆತ್ತಣಿನೋ ಎಲ್ಲಿಂದನೋ ಬಂದ ರಾತ್ರಿಯಲ್ಲಿ ಧರೆಗೆ ತಂಪೆರೆವ ಮುಗಿಲವಳು. ರಾತ್ರಿ ಎಲ್ಲ ಮಲಗಿ ಆ ಸೆಖೆಯಲ್ಲಿ ಮಲಗಿರುವಾಗ ಎಲ್ಲೋ ಮೋಡಗಳು ಸೇರಿ ದಟ್ಟೈಸಿ ತಣ್ಣಗೆ ಮಳೆ ಸುರಿದಾಗ ಹೇಗನ್ಸುತ್ತಲ್ಲ, ಅದೇ ಥರ ಇರೋದು ದೈವ ಕೃಪೆ ಅಂತ ಹೇಳ್ತಾರೆ. ಬಹುಶಃ ನಾವು ಈ ನೇಚರ್ನ ಪ್ರಕೃತಿಯ ಅದು ಸಂಚರಿಸುವ ಪ್ಯಾಟರ್ನ ಗಮನಿಸಿದರೆ ಒಳ್ಳೆಯದೋ ಕೆಟ್ಟದ್ದೋ ಯಾವುದೇ ಆದರೂ ಅದು ತನ್ನ ಪೀಕ್ನ ಮುಟ್ಟಿ ನಂತರವೇ ಮರಳಿ ಬರಬೇಕು. ಅದು ಡೆಂಗ್ಯೂ ಆಗಿರ್ಬೋದು, H1N1 ಆಗಿರ್ಬೋದು, ಕೊರೋನಾ ಆಗಿರಬಹುದು, ಅಥವಾ ನಮ್ಮಲ್ಲಿರುವ ಒಳ್ಳೆತನ ಆಗಿರಬಹುದು, ಯಾವುದೇ ಆಗಿರಬಹುದು, ಅಥವಾ ಯಾವುದೋ ಒಂದು ಯಶಸ್ಸಿರಬಹುದು, ಒಂದು ಸಂಸ್ಥೆಯ ಯಶಸ್ಸಿರ್ಬೋದು, ಒಬ್ಬ ವ್ಯಕ್ತಿಯ ಯಶಸ್ಸಿರಬಹುದು, ನಮ್ಮ ವಯಸ್ಸಿರಬಹುದು, ಯಾವುದೇ ಆಗಲಿ ಅದು ಏರುಗತಿಯಲ್ಲಿ ಸಾಗಿ ಅದರ ತುತ್ತ ತುದಿಯನ್ನು ಎಕ್ಸ್ಟ್ರೀಮ್ನ ಮುಟ್ಟಿ ನಂತರ ಕೆಳಮುಖವಾಗಿ ಇಳಿಯೋದು ಜಗತ್ತಿನ ಪ್ಯಾಟರ್ನ್. ಅದು ಯಾವುದೇ ವಿಷಯಕ್ಕೆ ನೀವು ಅನ್ವಯಿಸ್ಕೊಳ್ಬಹುದು. ಇಲ್ಲಿ ಡಿ ವಿ ಜಿ ಅವರು ಯಾವುದನ್ನು ದೈವ ಕೃಪೆ ಅಂತ ಹೋಲಿಸಿದರೆ ಅದನ್ನು ನಾವು ಜಗತ್ತಿನ ಪ್ರತಿಯೊಂದು ಪ್ರಕ್ರಿಯೆಗೂ ಅನ್ವಯಿಸಿಕೊಳ್ಳಬಹುದು. ಆದರೆ ಬಹುಶಃ ಇನ್ನೂ ಒಂದು ಅರ್ಥ ನನಗೆ ಇದರಲ್ಲಿ ತೋಚೋದು ಅಂದರೆ, ಇವತ್ತು ನಾವು ಮಾಡ್ತಾ ಇರೋ ಪೊಲ್ಯೂಷನ್, ಮಾಲಿನ್ಯ, ಇದು ಒಂದು ಬೇಸಿಗೆಯ ದಿನದ ಬಗ್ಗೆ ಅವ್ರು ಹೇಳಿದ್ದಾರೆ. ಆದರೆ ಗಗನ ಬಿಸಿಗವಸಾಗಿ ಕೆರೆಗಳು ಆವಿಗೆ ಆಗಿ ಮತ್ತು ಅಪಾರ್ಟ್ಮೆಂಟ್ಗಳಾಗಿ ಜಗದುಸಿರೆ ಹೊಗೆಯಾಗಿ ಅನ್ನೋದರಲ್ಲಿ ಬಹುಶಃ ನಾವು ಮನುಷ್ಯ ಜೀವಿಗಳು ನಾವಿಲ್ಲಿ ಉಸಿರಾಡ್ತಿರೋದೇ ಭೂಮಿಗೆ ಧಗೆ ಆಗ್ತಾ ಇದೆಯೇನೋ, ಧಗಧಗಿಸ್ತಾ ಇದೆಯೇನೋ. ಯಾಕೆಂದರೆ ನಾವು ಆ ಮಟ್ಟದಲ್ಲಿ ಈ ಭೂಮಿಯನ್ನು, ಪರಿಸರವನ್ನು ನಾಶ ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಗಿದ್ದಾಗ ನೇಚರ್ಗೆ ತನ್ನನ್ನು ತಾನು ಸರಿ ಮಾಡಿಕೊಳ್ಳುವಂತಹ, ತನ್ನನ್ನು ಕೆಡಿಸ್ತಾ ಇರೋರನ್ನು ರಿಪೇರಿ ಮಾಡುವಂತಹ ವಿಧಾನಗಳು ಗೊತ್ತಿರುತ್ತೆ. ಹಾಗೆ ಎಲ್ಲಿಂದನೋ ರಾತ್ರಿ ಬಂದ ಮಳೆ ಹೇಗೆ ತಂಪಾಗಿಸುತ್ತೆ, ಆ ಥರದ್ದು ಒಂದು ಸೃಷ್ಟಿಯನ್ನು ಸರಿ ಮಾಡಿಕೊಳ್ಳುವಂತಹ ಕೆಲಸವು ಈ ಧರೆಗೆ ಗೊತ್ತಿರುತ್ತೆ. ಆ ದೈವ ಕೃಪೆ ನಮ್ಮ ಮೇಲೆ ಇನ್ನೂ ಇರಲಿ, ಆ ಕೃಪೆಯನ್ನು ಮೀರಿ ನಾವು ಈ ಭೂಮಿನ ಹಾಳುಗೆಡುತ್ತಾ ಇಲ್ಲವೇನೋ ಅನ್ನೋ ಒಂದು ಆಶಾಭಾವದಲ್ಲಿ ಈ ಕಗ್ಗವನ್ನು ಮುಗಿಸ್ತೇನೆ. ಮುಂದಿನ ಕಗ್ಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ವಿಸ್ತಾರ ನ್ಯೂಸ್, ನಿಖರ, ಜನಪರ.